ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ. ಇದೀಗ ಬಂದಿರತಕ್ಕಂಥ ಒಂದು ಮಾಹಿತಿ ಪ್ರಕಾರ 26/8/2022 ಒಂದು ಅಧಿಸೂಚನೆ ಬಂದಿದೆ. ಯಾವುದಪ್ಪ ಅಂತಂದರೆ ಫ್ರೀ ಕೋಚಿಂಗ್ಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಬಂದಿರತಕ್ಕಂಥದ್ದು. 2022-23 ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಪರೀಕ್ಷಾಪೂರ್ವ ತರಬೇತಿ ಕೇಂದ್ರದ ಮೂಲಕ SC/ST ಆಗಿರ್ಬೋದು ಮತ್ತು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಅವರಿಗೆ UPSC ಆಗಿರ್ಬೋದು, KAS ಆಗಿರ್ಬೋದು, ಗ್ರೂಪ್ ಸಿ ಬ್ಯಾಂಕಿಂಗ್ SSC ಮತ್ತು RRB ಆಗಿರ್ಬೋದು ಮತ್ತು ನ್ಯಾಯಾಂಗ ಸೇವಾ ಪರೀಕ್ಷೆಗಳ ಒಂದು ಪೂರ್ವಭಾವಿ ತರಬೇತಿಗೆ ಆಯ್ಕೆ ಮಾಡುವ ಒಂದು ಸಂಬಂಧ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿರ್ತಕ್ಕಂಥದ್ದು. ಈ ಒಂದು ಫ್ರೀ ಕೋಚಿಂಗ್ಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಯಾರ್ಯಾರು ಸಲ್ಲಿಸಬಹುದು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಡಲಾಗಿದೆ ಮತ್ತು ಕೋರ್ಸ್ಗಳ ವಿವರವನ್ನು ಕೂಡ ಕೊಡಲಾಗಿದೆ. ಟೋಟಲಾಗಿ ಇಲ್ಲಿ ನೋಡ್ತಾ ಇರ್ಬೋದು 7-8 ಕೋರ್ಸ್ ಇದ್ದಾವೆ. ಇಲ್ಲಿ ನೋಡ್ತಾ ಇರ್ಬೋದು ಟೋಟಲಾಗಿ ಇಲ್ಲಿ 12 ಕೋರ್ಸ್ಗಳು ಇದ್ದಾವೆ. ಮತ್ತು ಇಲ್ಲಿ ಸ್ಥಾನ ಹಂಚಿಕೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳಿಗೆ ಎಷ್ಟೆಷ್ಟು ಇಲ್ಲಿ ಸೀಟ್ಗಳು ಇದ್ದಾವೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಅಂಗವಿಕಲರಿಗೆ ಎಷ್ಟಿದೆ ಅಂತ ಅಂದರೆ ಇಲ್ಲಿ ಕೊಡಲಾಗಿದೆ. ಹಾಸ್ಟೆಲ್ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಇಲ್ಲಿ ವಸತಿ ಶಾಲೆಯ ವಿದ್ಯಾರ್ಥಿಗಳು, ಮಹಿಳಾ ಅಭ್ಯರ್ಥಿಗಳು, ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸಮುದಾಯ, ಸಫಾಯಿ ಕರ್ಮಚಾರಿ ಸಮುದಾಯದ ಮಕ್ಕಳು ಅಂತ ಕೊಡಲಾಗಿದೆ. ಪ್ರವರ್ಗ 1, ಪ್ರವರ್ಗ 2A, 3A ಮತ್ತು 3B ಅಂತ ಕೊಡಲಾಗಿದೆ. ಮುಸ್ಲಿಂ ಆಗಿರ್ಬೋದು ಮತ್ತು ಮೈನಾರಿಟಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಆಗಿರ್ಬೋದು. ಈ ಒಂದು ಫ್ರೀ ಕೋಚಿಂಗ್ಗೆ ಸಂಬಂಧಪಟ್ಟಂತೆ ಪರೀಕ್ಷಾ ವಿಧಾನವನ್ನು ಕೂಡ ಇಲ್ಲಿ ಕೊಡಲಾಗಿದೆ. ನೋಡ್ತಾ ಇರ್ಬೋದು UPSC, KAS ಮತ್ತು ಗ್ರೂಪ್ ಸಿಗಳಿಗೆ 100 ಅಂಕಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತೆ. 120 ನಿಮಿಷ ಇರುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಇರುತ್ತೆ. ಮತ್ತು ಇಲ್ಲಿ RRB ಆಗಿರ್ಬೋದು, SSC ಮತ್ತು ಬ್ಯಾಂಕಿಂಗ್ ಅಭ್ಯರ್ಥಿಗಳಿಗೆ ಇಲ್ಲಿ 100 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ, 120 ನಿಮಿಷ ಇರುತ್ತೆ, ಕನ್ನಡ ಇಂಗ್ಲೀಷ್ನಲ್ಲಿ ಇರುತ್ತೆ. ಮತ್ತು ಇಲ್ಲಿ ಪ್ರವೇಶ ಪರೀಕ್ಷೆ ಪಠ್ಯಕ್ರಮ ಏನೇನಿದ್ದಾವೆ ಅಂತ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಲಾಗಿದೆ. ಏನೇನು ಓದಬೇಕು ಅಂತ ಇದನ್ನು ಸಂಪೂರ್ಣವಾಗಿ ನೀವು ನೋಡ್ಕೋಬೋದು. ಹಾಗಾದರೆ ಈ ಒಂದು ಫ್ರೀ ಕೋಚಿಂಗ್ಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಹಾಕೋದಕ್ಕೆ ಯಾವಾಗ ಕೊನೆಯ ದಿನಾಂಕ ಅಂತ ನೋಡೋದಾದರೆ ಇಲ್ಲಿ ಆದಷ್ಟು ಬೇಗ ಈ ಒಂದು ಅಧಿಸೂಚನೆಗೆ ಕೊನೆಯ ದಿನಾಂಕ ಆಗಿರ್ಬೋದು 29/2022 ಕೊನೆಯ ದಿನಾಂಕ ಆಗಿದೆ. ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಿ ಅಂತ ಹೇಳ್ತಾ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.